ವೀಕ್ಷಕ ಬಾಂಧವರಲ್ಲಿ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಗೆದ್ದೆನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಸರ್ವ ರೋಗಕ್ಕೂ ಒಂದೇ ಮದ್ದು ಅಂಥದ್ದೊಂದು ಮಾಹಿತಿ ನಿಮ್ಗೆ ಹೇಳ್ತೀನಿ. ನಾನು ಎಲ್ಲ ರೋಗಕ್ಕೂ ಇದು ಒಂದು ಅದ್ಭುತವಾದಂಥ ಮದ್ದು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಕಫ ಹೋಗುತ್ತೆ ನಿಮ್ಮದು, ಕೆಮ್ಮು ಹೋಗುತ್ತೆ, ಕ್ಯಾನ್ಸರ್ ಹೋಗುತ್ತೆ, ಏಡ್ಸ್ ಇದ್ರೆ ಏಸ್ ಹೋಗಿ ಏಡ್ಸ್ ಹೋಗುತ್ತೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಇದು ಒಂದು ಬಿಟ್ಟು ಬಿಡಬಾರ್ದು, ಸತತ್ ಕುಡಿಬೇಕು ಅದನ್ನು. ಅದಕ್ಕೆ ಅಂಥದ್ದು ಅದ್ಭುತವಾದಂಥ ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದಲ್ಲಿ ನೀವು ಏನು ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡೋಕು, ಲೈಕ್ ಮಾಡೋಕು, ಶೇರ್ ಮಾಡೋಕು ಮಾಡಿ ನನಗೆ ಗುರುತು ತುಂಬಕ್ಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಏನ್ರಿ, ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಏನ್ರಿ, ಏನಪ್ಪ ಅಂತಂದ್ರೆ, ಜವಾರಿ ನಾಟಿ ದೇಶಿ ಹಸು ಅಂತಾರೆ, ಅದ್ರದ್ದು ಮೂತ್ರ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಪ್ರಥಮ ಮೂತ್ರ ಮಾಡ್ತಲ್ಲ ಆ ಮೂತ್ರ, ಅದಕ್ಕಿಂತಲೂ ಇನ್ನೂ ಮಣಕಂತಾರಲ್ಲ ಈ ಕಡೆ ಇದು ಆಗಿರೋಕ್ಕೆ, ಅದು ಕರು ಹಾಕಿರೋಂಗಿಲ್ಲ, ಅದು ಗಂಪ ಹಾಕಿರೋಂಗಿಲ್ಲ, ಕರ ಹಾಕಿರೋಂಗಿಲ್ಲ, ಹಬ್ಬ ಹಾಕಿರೋಂಗಿಲ್ಲ, 3 ವರ್ಷದ ಒಳಗಿರ್ತೈತೆ ಅದು ಆ ಕರ. 1 ವರ್ಷದಿಂದ 2 ವರ್ಷದಿಂದ 3 ವರ್ಷದೊಳಗೆ ಇರ್ತಂದ್ರೆ ಅದ್ರ ಮೂತ್ರ ಭಾಳ ಅಗ್ನಿ ಶ್ರೇಷ್ಠವಾದಂಥ. ಏನು ಅದು ಸಿಗಲಿಲ್ಲ ಅಂದರೆ ಮತ್ತೆ ಏನು ಕರೆ ಹಾಕಿದ್ದು ದೇಶೀಯ ಹಸುವಿಂದ ಮತ್ತೆ ಹೇಳೋದು, ಮತ್ತು ಇವೆಲ್ಲ ಹೆಚ್ಚಪ್ಪ ಗಿಚ್ಚಪ್ಪ ಜರ್ಸಿ ಗಿಚ್ಚಿ ಕುಡಿದ್ರೆ ಕಲಾ ಸಟ್ಟ ಹೋಗ್ಬಿಡ್ತಾರೆ, ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಇಲ್ಲ. ಏನ್ರಿ, ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಏನ್ರಿ, ಈ ದೇಹ ಇವ್ರ ಔಷಧ ಕುಡಿದ್ರೆ, ಮೂತ್ರ ಕುಡಿದ್ರೆ ಅಂದರೆ ಜರ್ಸಿ ಹಾಕೋದು ಹೆಚ್ಚಪ್ಪದು ಇವನು ಕುಡಿದ್ರೆ ಅಂದರೆ ಚಟ್ಟನ ಯಾವ ಡಾಕ್ಟ್ರಿಗೆ ಉಳಿಸ್ಕೊಡೋಕ್ಕಾಗುತ್ತದೆ, ಅಷ್ಟು ಅದ್ಭುತವಾಗಿ ಇದು ಮಾಡ್ತಾಳು. ಏನ್ರಿ, ಅದಕ್ಕೆ ದೇಶಿ ಹಸುವಿಂದು ನಾ ಹೇಳೋದು, ನಾಟಿ ಅಂತಾರೆ ಕೆಲವು ಕಡೆ, ಕೆಲವು ಕಡೆ ಜವಾರಿ ಅಂತಾರೆ, ಹಸು ಅಂತಾರೆ, ಆಕಳ ಅಂತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ 142 132 ಅದಾವು ದೇಶಿ ಹಸು. ಅದರೊಳಗೆ ಈ ಉಳಿದು 30 40 ಉಳಿದವು. ಅದರೊಳಗೆ ಎಲ್ಲೆಲ್ಲಿ ಅದಾವು ಇವೆಲ್ಲ, ಈ ದೇವಣಿ ಕಡೆ ಉಳಿದೈತಿ, ಕಿಲಾರಿ, ಆನಂತರ ಅಮೃತ ಮಹಲ್, ಹಳ್ಳಿಕಾರ, ಮಲೆನಾಡ ಗಿಡ್ಡ, ಮತ್ತು ಕುಂಪೂರ್ ಅಂತ ಕರ್ನಾಟಕದೊಳಗೆ ಕೇರಳದಾಗ ಐತೆ ಅದು, ಮತ್ತು ಗುಜರಾತದಾಗ ಗಿರ್, ಸಾಹಿವಾಲ್ ಅಂತ ಇದಾವೆ ಒಂದಿಷ್ಟು ಆಟ. ಅವ್ರದ್ದು ಇವೆಲ್ಲ ನಮ್ಮ ದೇಶೀಯ ಹೆಸರು. ಏನ್ರಿ, ಅದಕ್ಕೆ ಏನಪ್ಪ ಅಂದರೆ, ಇದರದ್ದು ಮೂತ್ರ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮೂತ್ರ ಹೋಯ್ತಿತ್ತು, ಅದನ್ನು ಹಿಡ್ಕೋಬೇಕು. ಹಿಡ್ಕೊಂಡು ಒಂದು ಮಲ್ಲು ದೋತ್ರ ನೋಡಿರಿ, ಮಲ್ಲು ದೋತ್ರ ಮಲ್ಲರಿ ಬಂತಾರಲ್ಲ, ವೆರಿ ತಿಳು ಒಂದಿರ್ತದೆ, ತಿಳು ಒಂದು ಆರ್ಪಾರ ಆ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಕಾಣಿಸ್ತೈತೆ, ಹಂಗೆ ಇರ್ತೈತೆ ಅದು. ಆ ಅರಿವಿ 8 ಪದರ ಮಾಡ್ಬೇಕು, ಅದನ್ನು ಮಾಡಿ ಆ ಮೂತ್ರ ಅಂತೆಲ್ಲ ಹಿಡ್ಕೋಬೇಕು. ಹಿಡ್ಕೊಂಡು ಸೋಸ್ಬೇಕು, ಅದನ್ನು ಸೋಸಿಕೊಂಡು ಅದಕ್ಕೆ ಎಷ್ಟು ಎಮ್ ಎಲ್ 10 ml ಮ್ಯಾಕ್ಸಿಮಮ್, 10 ml ಸಾಕು ಅದಕ್ಕೆ. 10 ml ಹಾಕ್ಕೊಂಡು ಒಂದು ಗ್ಲಾಸಿಗೆ 10 ml ಅಳತೆ ಮಾಡಿ ಹಾಕ್ಕೊಂಡು, ಮತ್ತು ಇದು ಏನು ಒಂದು ಚಿಟಿಕೆ ಒಂದು 3 ಬೆಳಿಗ್ಗೆ ಎಷ್ಟು ಬಂದರೆ ಅಷ್ಟ ಅರಿಶಿನ ಪುಡಿ ಹಾಕ್ಕೊಬೇಕು. ಮತ್ತು ಅರಿಶಿನ ಬೋರ್ಡ್ ತಂದು ಪ್ರೊಸೆಸ್ ಮಾಡಿ ಇದನ್ನು ಮಾಡಬೇಕು, ಏನು ಅರಿಶಿನ ಪುಡಿ ಮಾಡಬೇಕು, ತಯಾರು ಮಾಡ್ಕೋಬೇಕು ನೀವು. ಅರಿಶಿನ ಚೂರ್ಣ ಪೌಡರ್ ಮಾಡ್ಕೋಬೇಕಾದ್ರೆ ಈ ಮಾರ್ಕೆಟ್ನಾಗ ಇರ್ತಾವೆ ಪುಡಿ ಅಂತ ಕೊಡ್ತಾರೆ, ಏನು ಇರ್ತೈತೋ ಮಣ್ಣು ಇರ್ತೈತೋ ಮಸಿ ಇರ್ತೈತೋ ಗೊತ್ತಾಗೋದಿಲ್ಲ ಅದು. ಏನು ಏನೇನು ಕಟ್ಟಿಗೆ ಪುಡಿ ಅದು ಕುಡಿಸ್ತಾರೆ. ಏನು ರೀ, ಅದಕ್ಕೆ ಬರಲಿ ನೀವೇನು ಮಾಡಿ ಅಂದರೆ ಅರಿಶಿನ ಕೊಂಬು ಇರ್ತಾವಲ್ಲ, ಬೋಟ್ ಅಂತಾರೆ, ಕೊಂಬು ಅಂತಾರೆ, ಅಥವಾ ಬೇರಂತಾರೆ, ಅವ್ನು ತೊಗೊಂಡು ಬಂದು ಒಣಗಿಸಿ ಸ್ವಲ್ಪ ಸಣ್ಣಗೆ ಹೊಡೀರಿ, ಪಡೆದು ಗ್ರೈಂಡರ್ಗೆ ಹಾಕಿರೋ ಪೌಡರ್ ಆಗುತ್ತೆ, ಮಿಕ್ಸಿ ಐತಲ್ಲ ಮಿಕ್ಸಿಗೆ ಹಾಕಿರೋ ಪೌಡರ್ ಆಗುತ್ತೆ, ಸಣ್ಣಗೆ ಜಜ್ಜಿ ಒಂದು ಅಳತೆ ಜಜ್ಜಿ ಇದನ್ನು ಮಾಡಿ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೋರಿ. ಬೋಟಿಂದನೂ ಪೌಡ್ರ್ ಮಾಡ್ಕೊಂಡು ಬೆಸ್ಟ್ ಅದು, ಹಸಿನ ಕೊಂಬು ಅಂತಾರೆ ಅದು, ಆ ಕೊಂಬಿಂದು ಪೌಡ್ರ್ ಮಾಡ್ಕೋಬೇಕು. ಅದನ್ನು ಒಂದು ಚಿಟಿಕೆ ಹಾಕ್ಕೋಬೇಕು, 10 ml ಗೋಮೂತ್ರ, 1 ಚಿಟಿಕೆ ಪೌಡ್ರ್, ಮುಗಿತಪ್ಪ. ಇಷ್ಟನ್ನ ಸತತ ಕನಿಷ್ಠ 2 ತಿಂಗಳು ಕುಡಿಬೇಕು ನೀವು. ಏನು ಅರ್ಧ ಕಪ್ಪು ಅಥವಾ 10 ml, ಅರ್ಧ ಕಪ್ಪು ಚಹಾ ಕುಡಿತಿರಲ್ಲ, ಕಾಫಿ ಟೀ ಕಾಫಿ ಚಹಾ ಕುಡಿತಿರಲ್ಲ,
ಅದರೊಳಗೆ ಅರ್ಧ ಕಪ್ಪು ಈ ಒಂಬತ್ತ ಎಂಟು ಪತ್ರ ಅರಿಬಿ ಮಾಡಿ ಸೋಸಿಕೊಂಡು ಅರ್ಧ ಕಪ್ ಕುಡಬೇಕು. ಅದಕ್ಕೇನಾಗಬೇಕು ಅಂಥೇಳಿನಿ, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು, ಶುದ್ಧವಾದ ಅರಿಶಿನ ಪುಡಿ, ಅಥವಾ ಕಾಲು ಚಮಚ ಹಾಕೋರಿ. ತಿಳಿಯಿಲ್ಲ ಒಂದು ಚಿಟಿಕೆ ಅಂದ್ರೆ ಗೊತ್ತಾಗಲಿ, ಮೂರು ಬೆಳಿಗ್ಗೆ ಎಷ್ಟು ಬಂದಿಟ್ಟು ಅಷ್ಟು, ಇಲ್ಲ ತಿಳಿಯಲಿಲ್ಲ ಕಾಲು ಚಮಚ ಹಾಕೋರಿ. ಈ ಸ್ಪೂನ್ ಇರ್ತಾವಲ್ಲ ಸಣ್ಣ ಟೇಬಲ್ ಸ್ಪೂನ್, ಉಪ್ಪಿಟ್ಟು ಚಾ ಟಿಫಿನ್ ಮಾಡೋ ಇರ್ತಾವಲ್ಲ ಆ ಸ್ಪೂನು, ಅದರಲ್ಲೇ ಕಾಲು ಚಮಚ ಹಾಕೋಬೇಕು. ಕಾಲು ಚಮಚಕ್ಕಿಂತ ಕಡಿಮೆ ಹಾಕೊಂಡ್ರೆ ನಡೀತೈತಿ. ಅರಿಶಿನ ಪುಡಿ ಹಾಕೋರಿ, ತಿರುಗಿಸಿ ಕುಡಿರಿ. ಏನು ಅಷ್ಟು ಮಾಡ್ಕೊಂತ ಬಂದ್ರಿ ಅಂದ್ರೆ ಸರ್ವ ರೋಗವೂ ನಿವಾರಣೆ ಹಾಕವು. ಕ್ಯಾನ್ಸರ್ ಇದ್ರೆ ಕ್ಯಾನ್ಸರ್ ಹೋಗುತ್ತೆ, ಮತ್ತು ಏಡ್ಸ್ ಇದ್ರೆ ಏಡ್ಸ್ ಹೋಗುತ್ತೆ, ಕಫ ಇದ್ರೆ ಕಫ ಹೋಗುತ್ತೆ, ಅಸ್ತಮ ಹೋಗುತ್ತೆ. ಏನು ಅದ್ಭುತವಾದಂಥ ಎಂಥವು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಎಷ್ಟು ತಿಂಗಳು ಮಾಡಬೇಕು ಇದನ್ನೇ ಅಂತಂದರೆ ನೀವು ತಪ್ಪಿಸಲಾರ್ದನ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಯಾವುದು ಇದನ್ನು ಅಂಥದ್ದು ದೊಡ್ಡ ದೊಡ್ಡ ಯೋಗಿಗಳು ಮಠಾಧೀಶರು ಎಲ್ಲ ಕುಡಿತಾರೆ ಇದನ್ನು. ಈ ಗೋಮೂತ್ರ ಗೋಮೂತ್ರ ದೇಶಿ ಹೆಚ್ಚುಗುಂದ ಮತ್ತು ಗೋಮೂತ್ರ ಏನು ರೀ, ಆ ಮೂತ್ರನ ಕನಿಷ್ಠ ಎರಡು ತಿಂಗಳು ಮಾಡ್ಬೇಕು. ನೀವು ಮಾಡಿದ್ರಂದ್ರೆ ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಜಡ್ಡು ಹೋಗಿಬಿಡ್ತಾವೆ, ರೋಗ ನಿರೋಧಕ ಶಕ್ತಿ, ಸಣ್ಣ ಕೆಮ್ಮು ನೆಗಡಿ ಏನು ಬರೋದೇ ಇಲ್ಲ ನಿಮಗೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಮಾಡಿ, ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು, ತಿಳಿಸ್ತೀನಿ. ಮತ್ತು ತಿಳಿಸ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ಶರಣಾರ್ಥಿಗಳು.